ನಮಸ್ತೆ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಿಬಿ ಕ್ರಿಯೇಷನ್ಸ್ ಅರ್ಪಿಸುವ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಉತ್ತಮ ಆರೋಗ್ಯ ಪಡಿಬೇಕು ಅನ್ನುವ ಹಂಬಲ ಖಂಡಿತ ಇದ್ದೇ ಇರುತ್ತೆ. ಇದಕ್ಕಾಗಿ ಆತ ಸಾಕಷ್ಟು ಕಸರತ್ತು ಕೂಡ ಮಾಡ್ತಾನೆ. ಅಂತಹ ಕಸರತ್ತುಗಳಲ್ಲಿ ಯೋಗ ಕೂಡ ಒಂದು. ಇಂಥ ಯೋಗದಲ್ಲಿ ಸಾಧನೆ ಮಾಡಿರುವಂಥ ಡಾಕ್ಟರ್ ಲತಾ ಶೇಖರ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ನಿಮಗೆ ನಮ್ಮ ವಾಹಿನಿ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಡಾಕ್ಟರ್ ಲತಾ ಶೇಖರ್ ಅವರ ಒಂದು ಸಣ್ಣ ಕಿರು ಪರಿಚಯನ ನೋಡ್ಕೊಂಡು ಬರೋಣ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕೆಲಸ. ಅದರಲ್ಲಿ ಮೊದಲ ಆದ್ಯತೆ ಯೋಗ ಎಂದು ಪರಿಗಣಿಸಲಾಗಿದೆ. ಯೋಗ ಮಾಡಲು ಯೋಗ ಇರಬೇಕು ಎಂಬಂತೆ ಓಕೆ ಮೇಡಮ್, ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ನೀವು. ಸೊ ವಿಡಿಯೋ ನೋಡಿ ತುಂಬಾ ಖುಷಿ ಆಯಿತು ನನಗಂತೂ, ಅದು ಇಂಟರ್ವ್ಯೂ ಕೂಡ ಮಾತ್ರ ತುಂಬಾ ಖುಷಿ ಅನಿಸ್ತಾ ಇದೆ. ಓಕೆ, ಯೋಗ ಬಗ್ಗೆ ಫಸ್ಟ್ ಕ್ವಶನ್ ಏನಂತಂದರೆ, ಯೋಗನೇ ಯಾಕೆ ನಾವು ಮಾಡಬೇಕು, ಸೊ ಯಾಕೆ ಅದಕ್ಕೆ ಪ್ರಿಯಾರಿಟಿ ಕೊಡ್ತೀವಿ, ಸೊ ಯೋಗ ಬಿಟ್ಟು ಬೇರೆ ಆದರೆ ತುಂಬ ಆಪ್ಷನ್ಸ್ ಇದೆ, ಸೊ ಯೋಗನೇ ಯಾಕೆ ಮಾಡಬೇಕು ಅಂತ ನೀವು ಜಸ್ಟಿಫೈ ಮಾಡ್ತೀರಾ? ಇತ್ತೀಚಿನ ಈ ಜಂಜಡ ತುಂಬಿದ ಜೀವನಕ್ಕೆ ಯೋಗ ಅನ್ನೋದು ತುಂಬ ಮುಖ್ಯವಾದದ್ದು. ಈಗ ಬೇಕಾದಷ್ಟು ಎಕ್ಸಸೈಸ್ ಇದೆ, ಜಿಮ್ ಇದೆ. ಯೋಗ ಅಂದರೆ ಬರೀ ಬಾಡಿ ಫಿಟ್ನೆಸ್ ಇದೆ ಅಂತ ತಿಳ್ಕೊಂಡಿರ್ತಾರೆ, ಅದು ಖಂಡಿತವಾಗೂ ತಪ್ಪು. ಯಾಕಂತಂದರೆ ಯೋಗ ಏನ ಚಿತ್ತಸ್ಥ ಅಂತ ಅಂದರೆ ಮನಸ್ಸನ್ನ ಇರೋವಂಥ ಕಲ್ಮಶನ ತೆಗಿಲಿಕ್ಕೆ, ಅಂದರೆ ಪವರ್ಫುಲ್ ಮೈಂಡ್ ಇದೆ, ಆ ಮಾನಸಿಕ ಒತ್ತಡದಿಂದ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇರೋದು. 95% ಡಿಸೀಸ್ ಬರೋದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ. ಸೊ ಅದರಿಂದನೇ ಬರ್ತಾ ಇರೋದು. ಅದನ್ನ ಸರಿಪಡಿಸೋಕೆ ಈ ಯೋಗಾಭ್ಯಾಸದಲ್ಲಿ ಏನೇನಿರುತ್ತೆ ಅಂದರೆ, ಬರೀ ಎಕ್ಸಸೈಸ್ ಇರೋದಿಲ್ಲ, ಪ್ರಾಣಾಯಾಮ, ಮುದ್ರಾ, ಮೆಡಿಟೇಷನ್, ಡಯಟ್, ಇದೆಲ್ಲದನ್ನು ನಾವು ಕಂಬೈನ್ ಮಾಡಿ ಮಾಡಿದಾಗ ಟೋಟಲ್ ಆಗಿ ನಮ್ಮ ಹೆಲ್ತ್, ನಾವು ಇರುವಷ್ಟು ಎಷ್ಟು ದಿನ ನಾವು ಬದುಕ್ತೀವೋ ಅಷ್ಟು ದಿನ ಕೂಡ ನಮ್ಮ ಆರ್ಗನ್ ಅನ್ನೋದು ಯಾವುದೇ ರೀತಿ ಫೇಲ್ಯೂರ್ ಆಗದೇ ಇರೋ ಹಾಗೆ ಈ ಯೋಗ ನೋಡ್ಕೊಳ್ಳುತ್ತೆ. ಓಕೆ, ಈಗ ಯಾವ ಏಜ್ ಅಂದರೆ ಏಜ್ ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಇಂಥ ಏಜಿಂದ ಈ ಏಜ್ವರೆಗೂ ಮಾಡಬೇಕು ಅಂತಂದರೆ ರೆಸ್ಟ್ರಿಕ್ಷನ್ಸ್ ಇದೆಯಾ? ಖಂಡಿತವಾಗಿಯೂ ಇಲ್ಲ. ತುಂಬ ಚಿಕ್ಕವರಿಂದ ಅಂದರೆ 4 ಇಯರ್ಸ್ ಮಕ್ಕಳಿಂದ ನಾವು ಎಷ್ಟು ದಿನ ಉಸಿರಾಡುವವರೆಗೆ ಇರ್ತೀವಿ, ಈವನ್ ಬೆಡ್ ರಿಡನ್ ಆದರೂ ಕೂಡ ಯೋಗ ಮಾಡ್ಬೋದು. ಯೋಗ ಅಂದರೆ ಅದರಲ್ಲಿ ಕೆಲವು ಮುದ್ರಾಸ್ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ಕಾಸ್ಮಿಕ್ ಎನರ್ಜಿನ ನಾವು ತಗೊಂಡು ಹೀಲ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಈ ರೀತಿ ಡಿಫ್ರೆಂಟ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಅಂದರೆ ಅವರಿಗೆ ಯಾವ ಕಾಯಿಲೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅವ್ರು ಏನು ಮಾಡಬೇಕು ಅನ್ನೋದನ್ನು ಮಾಡ್ಕೊಂಡು ಬರಬೇಕು. ಓಕೆ ಮ್ಯಾಮ್, ಈಗ ಯೋಗದಲ್ಲಿ ಅಂದರೆ ಗಂಡು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಮಕ್ಕಳಿಗೆ ಅಂತ ಏನಾದರೂ ಡಿಫ್ರೆನ್ಸ್ ಯಾವುದಾದ್ರೂ ಯೋಗಾಸನಗಳು ಏನಾದರೂ ಇದೆಯಾ, ಅಥವಾ ಎಲ್ರಿಗೂ ಒಂದೇ ರೀತಿಯ ಯೋಗ ಆಸನಗಳಿದೆಯಾ? ಅದ್ರ ಬಗ್ಗೆ ಒಂದೇ ರೀತಿ ಇರೋದು. ಸೊ ಅದರಲ್ಲಿ ತುಂಬ ಯಂಗ್ಸ್ಟರ್ಸ್ ಅಂದರೆ ವಿಗರ್ ಸಗೆ ವಿನ್ಯಾಸ ಯೋಗ, ಇಂಥದ್ದೆಲ್ಲ ಪವರ್ ಯೋಗ, ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ಬೋದು. ಸೊ ಫಿಟ್ನೆಸ್ ಜೊತೆಗೆ ಅವ್ರ ಬಾಡಿ ಮತ್ತು ಮೈಂಡ್ ಕೋಆರ್ಡಿನೇಷನ್ಗೆ, ಚಿಕ್ಕ ಮಕ್ಕಳಿಗೆ ಮೆಮೊರಿ ಜಾಸ್ತಿ ಆಗಲಿಕ್ಕೆ ಅಥವಾ ಹೈಪರ್ ಆಕ್ಟಿವಿಟೀಸ್ ಇರುತ್ತೆ, ಆಟ ಆಡಿದ್ರೆ ಸಾಕ ಅಥವಾ ಯೋಗ ಬೇಡ ಅಂತ ಕೆಲವ್ರ ಮನಸ್ಸಲ್ಲೇ ಇರುತ್ತೆ. ಖಂಡಿತವಾಗೂ ಅವ್ರಿಗೆ ಕೂಡ ಯೋಗ ಅನ್ನೋದು ತುಂಬ ಮುಖ್ಯವಾದದ್ದು. ಅವರ ಇಮ್ಯುನಿಟಿ ಪವರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವುದೇ ಕಾಯಿಲೆಗೂ ಅವರ ದೇಹ ಅಟ್ಯಾಕ್ ಆಗೋದೇ ಇಲ್ಲ. ಸೊ ಆ ಥರ ಪವರ್ಫುಲ್ ಬಾಡಿ ಮತ್ತು ಮೈಂಡ್ನ ಸರಿಪಡಿಸ್ಕೊಳ್ಳಿಕ್ಕೆ ಯೋಗ ಅನ್ನೋದು ಬೇಕು. ಏಜ್ ಆದವರು ನಿಧಾನವಾಗಿ ಮುದ್ರದು ಮತ್ತೆ ಪ್ರಾಣಾಯಾಮ, ಚಕ್ರ ಹೀಲಿಂಗ್, ಚಕ್ರ ಆಕ್ಟಿವೇಶನ್, ಇದನ್ನೆಲ್ಲ ಕಂಬೈನ್ ಮಾಡಿಕೊಂಡು ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ನ ಕೂಡ ಪ್ರಾಕ್ಟೀಸ್ ಮಾಡಬಹುದು.
ಓಕೆ ಮೇಡಮ್, ಈಗ ಯೋಗ ಮಾಡಬೇಕಂದ್ರೆ ಟೈಮಿಂಗ್ಸ್, ಈ ಟೈಮಿಂಗ್ಸ್ ಅಲ್ಲ ಅಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಈ ರೀತಿ ಇದೇ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಲ್ಲಿ ಮಾಡಬೇಕು, ಅವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋದು ಯಾವಾಗ ಮಾಡಿದ್ರೆ ಒಳ್ಳೇದು? ಆದ್ರೆ ಈಗ ಖಾಲಿ ಹೊಟ್ಟೆ ಇರುವಾಗ ಅಂದ್ರೆ 2 hours ಈ ತರ ಗ್ಯಾಪ್ ಇರಬೇಕು ತಿಂಡಿಯಿಂದ, ಊಟ ಆದ್ರೆ 4 hours ಗ್ಯಾಪ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಎಕ್ಸರ್ಸೈಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಓಕೆ, ಯೋಗ ಮಾಡೋದ್ರ ಜೊತೆಗೆ ಸೊ ಫುಡ್ ರೊಟೀನ್ ಯಾವ ಥರ ಇರಬೇಕು? ಸೊ ಬ್ಯಾಲೆನ್ಸ್ಡ್ ಆಗಿರಬೇಕು, ತುಂಬ ವೆರಿ ಎಫೆಕ್ಟಿವ್ ಆಗಿರಬೇಕು. ಅಂದರೆ ಈಗ ಯೋಗ ಮಾಡೋದ್ರ ಜೊತೆಗೆ ನಾವು ಈ ಥರ ಜಂಕ್ ಫುಡ್ಸ್ ಆಗಲಿ, ಬೇರೆ ಥರ ಫುಡ್ಸ್ ಆಗಲಿ, ಡಯಟ್ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಲ್ಲ, ಸೊ ಯಾವ ರೀತಿ ಒಂದು ಫುಡ್ ರೊಟೀನ್ ಇದ್ದರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಆಹಾರ ಪದ್ಧತಿ ಅನ್ನೋದು ತುಂಬ ಮುಖ್ಯವಾದದ್ದು, ಯಾಕೆಂತಂದ್ರೆ ಸಾತ್ವಿಕವಾದ ಆಹಾರ ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ನಮ್ಮ ದೇಹ ಶುದ್ಧಿಯಾಗಿರುತ್ತೆ. ಅಂದ್ರೆ ದೇಹ ಮತ್ತು ಮನಸ್ಸು ಶುದ್ಧಿಯಾಗಿರ್ಬೇಕು ಅಂತಂದ್ರೆ ಆಹಾರ ಅನ್ನೋದು ತುಂಬಾ ಮುಖ್ಯವಾದದ್ದು. ಸೊ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಕ್ ಆಗದೆ ಹೋದ್ರೂ ಎಷ್ಟು ಮಟ್ಟಿಗೆ ಸಾಧ್ಯ ಇರುತ್ತೆ ಅಷ್ಟು ಹಣ್ಣು ಮತ್ತು ತರಕಾರಿಗಳ ಸೇವನೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಕೆಲವೊಂದು ಕಟಕಿರ ಜ್ಯೂಸ್ ಇದಕ್ಕೆಲ್ಲ ಮಾಡೋದ್ರಿಂದ ಒಬೆಸಿಟಿನ ಕಡಿಮೆ ಮಾಡ್ಕೋಬಹುದು, ಹಾಗೆ ಬೇರೆ ಬೇರೆ ಕಾಯಿಲೆಯಿಂದ ಬರುವಂತಹ ತೊಂದರೆಗಳನ್ನು ಕೂಡ ಈ ಆಹಾರ ಪದ್ಧತಿಯಲ್ಲಿ ಸರಿಪಡಿಸ್ಕೋಬಹುದು. ಓಕೆ ಮೇಡಮ್, ಡೈಲಿ ಎಷ್ಟು ಅವರ್ಸ್ ಅಂದ್ರೆ ಎಷ್ಟು ಟೈಮ್ಸ್ ಅಂತ ಮಾಡ್ಬೇಕು ಅಂತ ಇರುತ್ತಲ್ವ? ಸೊ ಹಾಫ್ ಅನ್ ಅವರ್, 1 hour ಮಿನಿಮಮ್ 1 hour ಮಾಡಬೇಕು. ಮೆಡಿಟೇಷನ್ ಇಂತ ಸ್ಪಿರಿಚುವಲ್ ಆಗಿ ನಾವು ಇನ್ನು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಓಕೆ ಓಕೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಯೋಗ ಮಾಡೋದ್ರಿಂದ, ಫುಡ್ ಜೊತೆಗೆ ಬ್ಯಾಲೆನ್ಸ್ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಓಕೆ, ಈಗ ನಿಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಯಾವ ಏಜಲ್ಲಿ ಯೋಗ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ನಿಮಗೆ ಯೋಗ ಇದರಲ್ಲೇ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಅನ್ನಿಸ್ತು? ಸೊ ಸ್ಫೂರ್ತಿ ಯಾರು? ಆ್ಯಕ್ಚುಲಿ ನನಗೆ ಸೆಕೆಂಡ್ ಪಿ ಯು ಸಿ ಆಗೋವರೆಗೂ ಯಾವ್ದ್ರ ಬಗ್ಗೆನು ಈ ರೀತಿ ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಮದುವೆ ಆದಮೇಲೆ 28-29 years ಕಂಪ್ಲೀಟ್ ಆದಮೇಲೆ, ಸೊ ನಮ್ಮ ಜೀವನ ಈ ಥರ ವೇಸ್ಟ್ ಆಗಬಾರ್ದು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಆ ದಾರಿಗೆ ತುಂಬ ಅಂದರೆ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀನಿ. ಸೊ ನಾನು ಏನು ಮಾಡ್ತಾ ಇಲ್ವಲ್ಲ ನಾನು ಅಂತ ಅನ್ಕೊಂಡಾಗ ಆ ಗುರು ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಅಲ್ಲಿ ಭರತನಾಟ್ಯ ಶಿಕ್ಷಕರೊಬ್ರು ಸಿಕ್ಕಿದ್ರು, ಯೋಗದಲ್ಲಿ ಜಸ್ಟ್ ಒಂದು ಕ್ಯಾಂಪ್ ಥರ ಇತ್ತು, ಅದಕ್ಕೆ ಹೋದೆ. ಸೊ ಫಸ್ಟ್ ಟೈಮು ನನಗೆ ಮಂಗಳೂರಲ್ಲಿ ಒಂದು ಕಾಂಪಿಟೇಷನ್ ಮಾಡಿದಾಗ ಸೆಕೆಂಡ್ ಪ್ಲೇಸ್ ಬಂತು. ಸೊ ಒಂದೇ ಒಂದ್ಸಲ ಸಿಲ್ವರ್ ಮೆಡಲ್, ಆಮೇಲಿಂದ ಎಲ್ಲಿ ಹೋದ್ರು ಗೋಲ್ಡ್ ಮೆಡಲ್ ಬರುತ್ತಾರೆ. ಅಷ್ಟು ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ನಾವು ಓನಾಗೆ ಸ್ಟಾರ್ಟ್ ಮಾಡಿರೋದು. ಆ ನಂತರ ಏನಂದ್ರೆ ಬರೀ ಈ ಬಿನ್ನಿಂಗ್ ಅಲ್ಲಿ ಇದ್ರೆ ಏನು ಒಂದ್ ಜಸ್ಟ್ ನಮ್ಮ ಹ್ಯಾಪಿನೆಸ್ಗೋಸ್ಕರ. ಸೊ ಏನಾದ್ರೂ ಜನಕ್ಕೂ ಮಾಡ್ಬೇಕು ಅಂತಂದ್ರೆ ನಮ್ಮ ನಾಲೆಡ್ಜ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಡಿಪ್ಲೊಮಾಯಿಂದ ಪಿ ಜಿ ಡಿಪ್ಲೊಮಾಯಿಂದ ಬಿ ಎಸ್ ಸಿ ಅಂದ್ರೆ ಬಿ ನ್ಯಾಟ್ ಅಂತಾರೆ, ಬ್ಯಾಚುಲರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಬಿ ಎಮ್ ಎಸ್, ಅದನ್ನೆಲ್ಲದನ್ನ ಕಂಪ್ಲೀಟ್ ಮಾಡಿ ಎಮ್ ಎಸ್ ಇನ್ ಯೋಗ ಎಲ್ಲದನ್ನು ಮುಗಿಸ್ಬಿಟ್ಟು. ಸೊ ಟ್ರೀಟ್ಮೆಂಟ್ ವೇನಲ್ಲಿ ಅಂದ್ರೆ ಯಾವುದೇ ಕಾಯಿಲೆ ಇದ್ರು, ಬಿ ಪಿ, ಶುಗರ್, ಈವನ್ ಈಗ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಮೆಡಿಕೇಶನ್, ಅಲೋಪತಿ ಮೆಡಿಸಿನ್ಸ್ ಇಲ್ಲದೆ ನ್ಯಾಚುರಪತಿ ವಿಧಾನದಲ್ಲಿ ಅಂದ್ರೆ ಹರ್ಬ್ಸ್ ಯೂಸ್ ಮಾಡ್ತೀವಿ, ಬಿಲ್ವಾ, ನೀಮು, ತುಳಸಿ ಈ ರೀತಿ. ಸೊ ಈ ರೀತಿ ನ್ಯಾಚುರಲ್ ಆಗಿ ಹೀಲ್ ಮಾಡೋದಂತ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮಸ್ಕಾರ, ನಾನು ಲತಾ ಶೇಖರ್, ಸ್ಟೂಡೆಂಟ್. ಸೊ ನಾನು ಯೋಗಾನ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಯೋಗ ನನ್ನ ಮೇನ್ ಪ್ರಾಬ್ಲಮ್ ಅದೇ ಒಬೆಸಿಟಿ. ಸೊ ಆಲ್ಮೋಸ್ಟ್ ತುಂಬಾ ಜಾಸ್ತಿ ವೆಯ್ಟ್ ಆಗಿತ್ತು. ಸೊ ಇನಿಷಿಯಲಿ ಡಾಕ್ಟರ್ ಲತಾ ಶೇಖರ್ ರವನ್ನ ಅಪ್ರೋಚ್ ಮಾಡಿದಾಗ ಡಯಟ್ ಮ್ಯಾನೇಜ್ಮೆಂಟ್ ಕೊಟ್ಟರು. ಅದು ಬಿಟ್ಟರೆ ಯೋಗದಲ್ಲೂ ಕೂಡ ವೇರಿಯಸ್ ಹಂತಗಳಿತ್ತು ಮಾಡುವಂಥದ್ದು. ಅಂದರೆ ಪ್ರತಿ ಮಾರ್ನಿಂಗ್ ಯೋಗ ರೆಗ್ಯುಲರ್ ಕ್ಲಾಸಸ್ ಬಿಟ್ಟು, ರೆಗ್ಯುಲರ್ ಯೋಗ ಬಿಟ್ಟು ವುಮೆನ್ಸ್ ಯೋಗ ಆಗಿರ್ಬೋದು ಅಥವಾ ಅಡ್ವಾನ್ಸ್ ಕ್ಲಾಸಸ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಥರ ಅಂತ ಯೋಗ ಪ್ರೊಸೀಜರ್ಸ್ ಅಥವಾ ಯೋಗ ಹಾಸನಾಸ್ ಮಾಡ್ತಾ ಬಂದೆ. ಸೊ ವಿತಿನ್ ಮಂತ್ ಆಫ್ 2-3 months ನನಗೆ ಇನಿಷಿಯಲಿ 8 kgs ಕಡಿಮೆ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನು ಕಂಟಿನ್ಯೂಟಿ ಇಟ್ಟೆ. ಸೊ 2 years ಮಾಡಿರೋ ಕಾರಣಕ್ಕೆ ಸೊ ಆಲ್ಮೋಸ್ಟ್ 14 kgs ಡೌನ್ ಆಗಿದ್ದೀನಿ. ಅದನ್ನೇ ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಬಿಟ್ಟು ಟೀಚರ್ ಟ್ರೈನಿಂಗ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಅದು ಬಿಟ್ಟು ನಾನು ಪರ್ಸ್ನಲ್ ಕೋಚಿಂಗ್ ಕೂಡ. ಸೊ ಯೋಗ ಮಾಡೋಕ್ಕೂ ಯೋಗ ಬೇಕು ಅಂತಾರೆ. ಸೊ ಆ ಒಂದು ಅಭ್ಯಾಸನ ದಿನಾಗಲೂ ಅಳವಡಿಸ್ಕೊತ ಬಂದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ನೀವು ಚೇಂಜಸ್ ಕಾಣಿಸ್ಬೋದು. ಸೊ ಇನ್ನೊಂದೇನು ಹೇಳ್ತಾರೆ ಅಂದರೆ ಯೋಗ ಇಸ್ ಪಾರ್ಟ್ ಆಫ್ ಆನ್ ಎಕ್ಸಸೈಸ್ ಅಂತಾರೆ. ಅದು ತುಂಬಾ ತಪ್ಪು. ಬಿಕಾಸ್ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕಾಗಿರ್ಬೋದು ಅಥವಾ ಆಂಗ್ಸೈಟಿ ಪ್ರಾಬ್ಲಮ್ಸ್ ಇವಾಗಿನ ಲೈಫ್ ಸ್ಟೈಲಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಯೋಗ ಮಾಡೋದ್ರಿಂದ ಕೂತಿದ ಕಡೆನೇ ನಿಮ್ಮ ಸ್ಟ್ರೆಚಿಂಗ್, ಬೆಂಡಿಂಗ್ ಎಲ್ಲ ಮಾಡಿ ನೀವು ತುಂಬಾ ರಿಲೀಫ್ ಅಥವಾ ಆ ರಿಸಲ್ಟ್ಸ್ ತುಂಬ ಬೇಗ ಕಾಣಿಸ್ಕೊಳತ್ತೆ. ಡಿಪ್ರೆಷನ್ಸ್ ಆಗಿರ್ಬೋದು, ಶುಗರ್ ಪೇಷಂಟ್ಸ್, ಬಿ ಪಿ ಪೇಷಂಟ್ಸ್, ಇವರೆಲ್ಲರಿಗೂ ಕೂಡ ಮೇನ್ ಕಾಸ್ ಅನ್ನೋದು ಯೋಗ. ಅಂದರೆ ಆ ರಿಲೀಫ್ಗೆ ಯೋಗ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಟ್ಯಾಬ್ಲೆಟ್ಸ್ ತಿನ್ನೋದಕ್ಕಿಂತ
ಒಂದು 1 ಅವರ್ ಅಥವಾ 2 ಅವರ್ಸ್ ಯೋಗ ಮಾಡಿದ್ರೆ ತುಂಬಾ ಬೆನಿಫಿಷಿಯಲ್ ನಿಮಗೆ. ಸೊ ಈ ಥರ ಯೋಗನ ಇಂಪ್ಲಿಮೆಂಟ್ ಮಾಡ್ಕೊತ ಬನ್ನಿ, ನಾನೊಂದು ಲೈವ್ ಎಕ್ಸಾಂಪಲ್. ಸೊ ಆದ ಕಾರಣಕ್ಕೆ ಯೋಗನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸ್ಟೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ಕ್ಲಾಸ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಇನ್ನೂ ಯಾವ ರೀತಿ ಐಡಿಯಾಸ್ ಇದೆ, ಇನ್ನು ಅದ್ರಲ್ಲಿ ಯಾವ ರೀತಿ ಏನು ಮಾಡಬೇಕು, ಸೊ ಅದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ರಾಜರಾಜೇಶ್ವರಿ ನಗರದಲ್ಲಿ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ಅಂತ ಶುರು ಮಾಡಿದ್ದೀವಿ. ಅಂದರೆ ಈಗ ಇದರಲ್ಲಿ ಬೇರೆ ಬೇರೆ ಥರ, ಅಂದರೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇರೋರು ಬರ್ತಾರೆ ಅಥವಾ ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಸೊ ಅಂಥವರಿಗೆ ನಾವು ಮನೆಗೆ ಪರ್ಸನಲ್ ಕೋಚ್ ಆಗಿ ಕಳಿಸ್ಕೊಡೋ ಅಂಥದ್ದು. ಅಂದರೆ ನಾನು ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಮೈಂಡ್ ಬಗ್ಗೆ, ಕಾನ್ಸೆಪ್ಟ್ ಪವರ್ದು ಏನು ಅಥವಾ ಸಬ್ ಕಾನ್ಷಿಯಸ್ ಪವರ್ಸ್ ಏನು ಅವ್ರ ಮೈಂಡಲ್ಲಿ, ಆ ರೀತಿ ಒಂದು ಸಬ್ಜೆಕ್ಟ್ ತಗೊಂಡಿರೋದು. ಸೊ ಅದರಲ್ಲಿ ಚಕ್ರ ಹೀಲಿಂಗ್, ಚಕ್ರ ಆಕ್ಟಿವೇಶನ್ ಅಂಥದ್ದು, ಡಯಟ್ ಬಗ್ಗೆ, ಅನಾಟಮಿ ಬಗ್ಗೆ, ಈ ರೀತಿ ಆಸನ ಪ್ರತಿಯೊಂದನ್ನು ಅವ್ರಿಗೆ ಕಲಿಸ್ಕೊಟ್ಟು, ಸೊ ಥೆರಪಿ ತರ, ಅಂದ್ರೆ ಟ್ರೀಟ್ಮೆಂಟ್ ತರ ಅವ್ರವ್ರ ಮನೆಗೆ ಹೋಗಿ ಹೇಳ್ಕೊಡೋ ಅಂತದ್ದು ಕೂಡ ಇದೆ. ಜನರಲ್ ಆಗಿ ಇಲ್ಲಿ ಜನರಲ್ ಕ್ಲಾಸ್ ಜೊತೆಗೆ ಅಡ್ವಾನ್ಸ್ ಕ್ಲಾಸ್ ಅಂತ, ಅಂದ್ರೆ ಸ್ವಲ್ಪ ಟಫ್ ಇರುವಂತದ್ದು. ಮಕ್ಕಳಿಗೆ ನೀವು ಬರೀ ಪ್ರಾಣಾಯಾಮ ಮಾಡಿಸಿ ಸುಮ್ಮನೆ ಕೂತ್ಕೊಳ್ಳಿ ಕೂತ್ಕೊಳ್ಳೋದಿಲ್ಲ, ಸೊ ಅವರಿಗೆ ವಿತ್ ಮ್ಯೂಸಿಕ್, ಅಂದ್ರೆ ಒಂದು ಮ್ಯೂಸಿಕ್ ಅನ್ನ ಅಳವಡಿಸ್ಬಿಟ್ಟು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಸನನ ಮಾಡ್ತಾ ಹೋಗೋದು, ಅದರಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗಿ ಪ್ರೋಗ್ರಾಮ್ ಕೊಡೋದು, ಈ ರೀತಿ ಮಾಡಿದಾಗ ಅವರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಗ ನಾವು ಬೇಡ ಅಂದ್ರೂ ಆ ಮಕ್ಕಳು ಒಂದು ದಿನನು ಚಕ್ಕರ್ ಹೊಡೆದ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಕಲಿತಾರೆ. ಸೊ ಓದೋದ್ರಲ್ಲಿ ಕೂಡ ತುಂಬಾ ಕೌನ್ಸೆಲಿಂಗ್ಗೆ ಅಂತ ಬಂದವ್ರು ಕೂಡ ಈಗ ಟಾಪರ್ ಆಗಿ ಎಷ್ಟೋ ಜನ ಓದ್ತಾ ಇದ್ದಾರೆ. ಐಕ್ಯೂ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ಇನ್ನೊಂದು ಇತ್ತೀಚೆಗೆ ತುಂಬಾ ಕಾಡ್ತಾ ಇರೋ ಪ್ರಾಬ್ಲಮ್ ಅಂದ್ರೆ ಮಹಿಳೆಯರ ಪ್ರಾಬ್ಲಮ್ ಬರುವಂತದ್ದು. ಸೊ ತುಂಬಾ ಜನಕ್ಕೆ 60-70% ಮನೆಗೆ ಯೂಟ್ರಸ್ ಅನ್ನ ತೆಗೆದಿರ್ತಿದ್ದಾರೆ, ಸೊ ಅದು ಖಂಡಿತವಾಗೂ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಸೊ ಫೈಬ್ರಾಯ್ಡ್ಸ್ ಇರ್ಬೋದು, ಪಿಸಿಒಡಿ ಇರ್ಬೋದು, ಸಿಸ್ಟ್ ಇರ್ಬೋದು, ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಸೊ ಅದಕ್ಕೆಲ್ಲ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ ಉಮನ್ ಯೋಗ ಅಂತ ಶುರು ಮಾಡಿದೆ. ಸೊ 50 ಜನನ ಈ ತರ ತೊಂದರೆ ಇರೋದನ್ನ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ತರ, ಅಂದ್ರೆ ಅದು ಒಂದು 16 ಕ್ಲಾಸ್ ಸಿಲೆಬಸ್ ತರ ಮಾಡಿಬಿಟ್ಟು, ಯಾಕಂದ್ರೆ ಅದರಲ್ಲಿ ಬ್ಯೂಟಿ ಟಿಪ್ಸ್ ಅನ್ನ ಆ್ಯಡ್ ಮಾಡಿದೆ. ಯಾಕಂತಂದ್ರೆ ಕೆಲವರಿಗೆ ಕೈ ದಪ್ಪ ಇರುತ್ತೆ, ಕಾಲು ಹೊಟ್ಟೆ, ಈ ರೀತಿ ಎಕ್ಸ್ಟ್ರಾ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಅನ್ನ ಅಳವಡಿಸಿಕೊಂಡು ಮೇನ್ಲಿ ಯೂಟ್ರಸ್ ರೀಚನ್ಗೆ ಕೋರ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಮಾಡಿದೆ. ಅದು ಆ 50 ಜನದಲ್ಲೂ 100% ಸಕ್ಸಸ್ ಆಯ್ತು. ಸೊ ಯಾವ್ದೇ ಆಪರೇಷನ್ ಇಲ್ಲದೆ ಫೈಬ್ರಾಯ್ಡ್, ಸಿಸ್ಟ್ ಪ್ರತಿಯೊಂದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು, ಅಥವಾ ಅರ್ಲಿ ಮೆನೋಪಾಸ್ ಅಥವಾ ಮೆನ್ಸ್ಟ್ರುಯೇಷನ್ ಟೈಮ್ ಅಲ್ಲಿ ತುಂಬಾ ಓವರ್ ಬ್ಲೀಡಿಂಗ್ ಆಗುವಂತದ್ದು, ಹೊಟ್ಟೆ ನೋವು, ಇದು ಎಲ್ಲದಕ್ಕೂ ಖಂಡಿತವಾಗ್ಲೂ ಈ ಯೋಗದಲ್ಲಿ ಪರಿಹಾರ ಇದೆ. ಜೊತೆಗೆ ನಾವು ಇನ್ನಷ್ಟು ಇದರಲ್ಲಿ, ಅಂದ್ರೆ ಡಿಪ್ರೆಷನ್ ಪೇಷಂಟ್ಸ್ ತುಂಬಾ ಜಾಸ್ತಿ ಬರ್ತಾ ಇದಾರೆ, ಐಟಿ ಕಂಪನಿಗಳಲ್ಲಿ ವರ್ಕ್ ಮಾಡೋರೆಲ್ಲ ಈಗ ಪಾರ್ಕಿಂಗ್ಸನ್ ಡಿಸೀಸ್ ಹೋಗುವಂತ, ಅಂದ್ರೆ ಡಿಪ್ರೆಷನ್ ಅಟ್ಯಾಕ್ ಬರುವಂತದ್ದು, ಸಡನ್ ಆಗಿ ಕೊಲಾಪ್ಸ್ ಆಗ್ತಾರೆ, ವಾಯ್ಸ್ ನಿಂತು ಹೋಗುತ್ತೆ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಸೊ ಇನ್ನ ನಡೀಲಿಕ್ಕೆ ಕೈ ಕಾಲುಗಳಲ್ಲಿ ಯಾವುದೇ ಶಕ್ತಿನೂ ಇರೋದಿಲ್ಲ, ಸೊ ಬೆಡ್ ರಿಡನ್ ಆಗಿ 2-3 ವರ್ಷ ಜಾಬ್ಗೆ ಹೋಗೋದಿಲ್ಲ. ಇಂತ ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ಮೈಂಡ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ, ಅಂದ್ರೆ ಮೈಂಡ್ ಪವರ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಚಕ್ರ ಹೀಲಿಂಗು, ಕ್ರಿಸ್ಟಲ್ ಹೀಲಿಂಗು, ಈ ತರ ಒಂದು ಡಿಫ್ರೆಂಟ್ ಟೆಕ್ನಿಕ್ ಅನ್ನ ತಗೊಂಡ್ವಿ. ಸೊ ಅದರಲ್ಲಿ ಏನಂದ್ರೆ ಪ್ರಾಣಾಯಾಮದ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ಇಂಥ ಚಕ್ರ ಆಕ್ಟಿವೇಶನ್ ಮತ್ತೆ ಕಾಸ್ಮಿಕ್ ಎನರ್ಜಿನ ಡ್ರಾ ಮಾಡಿಬಿಟ್ಟು ನಮ್ಮ ಬಾಡಿನ ಹೀಲ್ ಮಾಡ್ಕೊಳ್ಳೋಂಥದ್ದು. ಅಂದ್ರೆ ನಮ್ದು ಆರಾ ಲೆವೆಲ್ ಇರುತ್ತಲ್ಲ, ಸೊ ಅಲ್ಲಿಗೆ ನೆಗೆಟಿವ್ ಎನರ್ಜಿ ಎಷ್ಟು ಎಂಟರ್ ಆಗ್ತಾ ಹೋಗುತ್ತೆ, ಜಾಸ್ತಿ ಎಂಟರ್ ಆದಾಗ ಅದು ಆರ್ಗನ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಆರ್ಗನ್ ನಲ್ಲಿ ಫಸ್ಟ್ ಗ್ರೇ ಮ್ಯಾಟರ್ಗೆ ಆದಾಗ ಆ ಆರ್ಗನ್ಸ್ ಫೈಲ್ಯೂರ್ ಆಗ್ತಾ ಬರುವಂತದ್ದು. ಸೊ ಆಗ ಬಿಪಿ, ಶುಗರ್ ಇದೆಲ್ಲ ಕಾಮನ್ ಪ್ರಾಬ್ಲಮ್ ಬರುವಂತದ್ದು. ಇನ್ನು ಅದು ಜಾಸ್ತಿ ಆಯ್ತು ಅಂದ್ರೆ ಕ್ಲಸ್ಟರ್ ಆಗಿ, ಅಂದ್ರೆ ಬ್ಲ್ಯಾಕ್ ಈಗ ಟರ್ನ್ ಆಗುತ್ತೆ, ಸೊ ಟರ್ನ್ ಆದಾಗ ಟ್ಯೂಮರ್ಸ್ ಬರುವಂತದ್ದು, ಅದು ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇಂಥ ಪ್ರಾಬ್ಲಮ್ ಬರುವಂತದ್ದು. ಸೊ ಇಂಥ ಪ್ರಾಬ್ಲಮ್ ಬರ್ಲಿಕ್ಕೆ ಮೊದಲು ನಾವು ಈ ರೀತಿ ಎನರ್ಜಿ ಹೀಲಿಂಗ್, ಇದೊಂದು ತುಂಬಾ ಚೆನ್ನಾಗಿರೋ ಒಂದು ವಂಡರ್ಫುಲ್ ಟೆಕ್ನಿಕ್. ಸೊ ಇದನ್ನ ಮಾಡ್ತಾ ಬಂದಾಗ ಕಂಪ್ಲೀಟ್ ಆಗಿ ಅವರ ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಡೌನ್ ಮಾಡ್ತಾ ಹೋಗೋದ್ರಿಂದ ಮತ್ತೆ ಪಾಸಿಟಿವಿಟಿ ಯಾವಾಗ ಜಾಸ್ತಿ ಆಗುತ್ತೆ, ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಾಯಿಲೆಗಳು ಕಡಿಮೆ ಆಗುತ್ತೆ. ಸೊ ಇದೊಂದು ಬೇರೆ ರೀತಿ ಸೆಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಹಾಗೆ ಜನರಲ್ ಕ್ಲಾಸ್ ಅಲ್ಲಿ ಎಲ್ಲಾ ರೀತಿಯ ಆಸನ, ಪ್ರಾಣಾಯಾಮ, ಗುರು ನಮಸ್ಕಾರ ಅಂತ, ಚಂದ್ರ ನಮಸ್ಕಾರ, ಸೂರ್ಯ ನಮಸ್ಕಾರ, ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ಜನರಲ್ ಕ್ಲಾಸ್ ಅಲ್ಲಿ ಬಾಡಿ ವೇಟ್ ಅನ್ನ ಡಿಕ್ರೀಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆ ಬಾರದಂತೆ ತಡೆಗಟ್ಟುವಂಥದ್ದು. ಮತ್ತೆ ಎಕ್ಸ್ಟ್ರಾ ಒಬೆಸಿಟಿ ತುಂಬಾ ಇರೋರು ಬರ್ತಾರೆ, ಅವರಿಗೆಲ್ಲ ಬೇರೆ ರೀತಿ ಒಂದು ಜ್ಯೂಸ್ ಥೆರಪಿ ಇಂಥದ್ದೆಲ್ಲ ಸ್ಟಾರ್ಟ್ ಮಾಡಿ, ಸೊ ಎಕ್ಸಸೈಸ್ ಜೊತೆಗೆ ಆಹಾರ ಪದ್ಧತಿನ ಚೇಂಜ್ ಮಾಡ್ತಾ ಬಂದಾಗ 30-40 ಕೆಜಿ ಒಬೆಸಿಟಿನ ಕೂಡ ಕಡಿಮೆ ಮಾಡ್ಕೊಂಡು ಇದ್ದಾರೆ. ಥೈರಾಯ್ಡ್ ಈ ತರ ಬಿಸಿ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಹರಸನ್ನ ಯೂಸ್ ಮಾಡ್ಬಿಟ್ಟು ಬೇರೆ ಬೇರೆ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಿ ಅಕ್ಯು ಪ್ರೆಷರ್ ಮುದ್ರಾ ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡು ಅದು ಕಲಿಸ್ಕೊಡ್ತಾ ಹೋಗ್ತೀವಿ.
ಓಕೆ ವೀಕ್ಷಕರೇ, ಯೋಗದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೇಡಮ್, ನಾವು ಯೋಗ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವಾಗ ನಾವು ಕ್ಲಾಸ್ ಬಗ್ಗೆ ಶುರು ಮಾಡೋಣ ಅನ್ಕೊಂಡಿದ್ವಿ. ಸೊ ನಿಮ್ಮದೇ ಆದಂಥ ಒಂದು ಯೋಗ ಕ್ಲಾಸ್, ಇದ್ರ ಬಗ್ಗೆ ನಿಮ್ಮ ಯೋಜನೆ ಏನು, ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತ ಇದ್ದೀರಾ? ನಿತ್ಯ ಸಂಜೀವಿನಿ ಯೋಗ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಈ ನಮ್ಮ ಒಂದು ಹೀಲಿಂಗ್ ವಿಧಾನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಬೇರೆ ಬೇರೆ ಕಡೆ ಶಿಬಿರಗಳನ್ನು ಮಾಡ್ತಾ ಇದ್ವಿ. ಅಂದರೆ ಅವರೇ ಕರೆಸ್ತಾರೆ, 100 ಜನ 500 ಜನ ಈ ರೀತಿ ಎಲ್ಲ ಪ್ಲೇಸ್ಗಳಲ್ಲಿ ಜನನ ಸೇರಿಸಿ ಸ್ಕೂಲ್ಗಳಲ್ಲಿ, ಮತ್ತು ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇರೋ ಮಕ್ಕಳದ್ದೇ ಕ್ಲಾಸಸ್ ಇರುತ್ತೆ. ಸೊ ಹೈಪರ್ ಆ್ಯಕ್ಟಿವಿಟೀಸ್ ಇರುವಂಥ ಆ ಮಕ್ಕಳಿಗೆ ಈ ರೀತಿ ಬೇರೆ ಬೇರೆ ಕಡೆ ಕೋಚ್ ಮಾಡ್ತಾ ಬಂದ್ವಿ. ಅಂದರೆ ಶಿಬಿರ ಅಂದರೆ 1 ಡೇ ಸೆಷನ್ ಇರುತ್ತೆ, ಅದರಲ್ಲಿ 3 ಅವರ್ಸ್ 4 ಅವರ್ಸ್ ಆ ಥರ ಕೆಲವರು ತಗೊಳ್ತಾರೆ, ಅಥವಾ ಫುಲ್ ಪೂರ್ತಿ ದಿನ ಈ ರೀತಿ ಮಾಡ್ಕೊಂಡು ಬಂದ್ವಿ. ಹಾಗೆಯೇ ಬೇರೆ ಬೇರೆ ಊರಲ್ಲಿ, ಅಂದರೆ ಇಲ್ಲಿಗೆ ಬರಲಿಕ್ಕೆ ಆಗದೆ ಇರೋರಿಗೆ ಅವರೇ ಆಯೋಜಿಸಿರ್ತಾರೆ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಈ ರೀತಿ ಬೇರೆ ಕಡೆಗೆ ಕೂಡ ನಮ್ಮ ಒಂದು ಟೀಮ್ ಇದೆ. ಸೊ ಅಲ್ಲಿಗೆ ನಾವೆಲ್ಲರೂ ಹೋಗ್ಬಿಟ್ಟು ಈ ರೀತಿ ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಮಾಹಿತಿನ ಕೊಡ್ತಾ ಬರ್ತೀವಿ. ಜೊತೆಗೆ ಯಾರ್ಯಾರು ಯಾವ ತರ ಮೆಡಿಸಿನ್ಸ್ ತಗೋಳ್ತಾ ಇರ್ತಾರೆ, ಸೊ ಅವರಿಗೆಲ್ಲ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಯಾವ ತರ ಮಾತ್ರನ ಕಡಿಮೆ ಮಾಡ್ಕೋಬೇಕು. ನ್ಯಾಚುರಪತಿ ವಿಧಾನದಲ್ಲಿ ಈಗ ನ್ಯಾಚುರಲ್ ಆಗಿ ಸಿಗುವಂತ ಕೆಲವೊಂದು ನೋನಿ ಹಣ್ಣಿನ ಬಗ್ಗೆ ಕೇಳಿರ್ಬೋದು, ಅಥವಾ ಬಿಲ್ವ, ನೀಮು, ತುಳಸಿ ಇಂಥದ್ದನ್ನೆಲ್ಲ ಸೇರಿಸ್ಬಿಟ್ಟು, ಅಳಲೆಕಾಯಿ ಇಂಥದ್ದೆಲ್ಲದನ್ನು, ಸೊ ಯಾವ ರೀತಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗೆ ತಗೊಂಡು ಅದನ್ನು ಸರಿಪಡಿಸ್ಕೋಬೇಕು. ಆ್ಯಂಟಿ ಕ್ಯಾನ್ಸರಸ್ ಹರ್ಬ್ಸ್ ಯೂಸ್ ಮಾಡ್ತೀವಿ, ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಕೆಲವೊಂದು ಪರ್ಟಿಕ್ಯುಲರ್ ಜ್ಯೂಸ್ ಕೊಡ್ತೀವಿ, ಅದೆಲ್ಲದರಲ್ಲೂ 100% ರಿಸಲ್ಟ್ ಇದೆ. ಸೊ ಇದೆಲ್ಲ ಬೇರೆ ಬೇರೆ ಕಡೆ ಶಿಬಿರ ಥರ ಅವರು ಅರೇಂಜ್ ಮಾಡಿದಾಗ ನಾವು ಹೋಗಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀಡುವಂಥದ್ದು. Okay, ma'am. This is Aishwarya Padmanabha. I joined yoga around a year back. I've been doing it on and off over here. I like it because the workout that is planned by Lata ma'am is very nice. It's not too monotonous. Chanak variation ala irutte idralli. And it's feels good to do it. You feel your muscles straining and then you feel good both mentally and physically. And she makes you do all kinds of yogas and tells you why you have to do all of them, not just blindly do them. So that's it. ಈಗ ಇನ್ನೊಂದು ಕ್ವೆಶನ್ ಏನಂದ್ರೆ, ಈಗ ನೀವು ಮುಂಚೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಕ್ಲಾಸ್ ಮಾಡಿದ್ದಕ್ಕೂ ಇವಾಗ 5 ದಿನ ಮಾಡೋದಕ್ಕೂ ಯಾವ ರೀತಿ ಒಂದು ಡಿಫ್ರೆನ್ಸ್ ಹೇಗೆ ಅನ್ಸುತ್ತೆ ನಿಮಗೆ ಬದಲಾವಣೆ? 10 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಮೊದಲು ನನಗೆ ಬರೀ ಜನರಲ್ ಆಗಿ ಯೋಗ ಅಥವಾ ಸ್ವಲ್ಪ ಒಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರ ಇಂಥದ್ದು ಮಾತ್ರ ಹೇಳ್ಕೊಡ್ತಾ ಇದ್ದೆ. ಇವಾಗ ಅದೇ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಮಾಡ್ತಾ 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 ಯಾವ್ಯಾವ ರೀತಿ ಅವ್ರ ಹೆಲ್ತ್ದು ಬೆನಿಫಿಟ್ಸ್ ಉಂಟಾಗುತ್ತೆ ನೋಡಿಕೊಂಡು ಈಗ ಅದೊಂಥರ ನಿಮಗೆ ರಿಸರ್ಚ್ ಅಂತ ಹೇಳ್ಬೋದು. ಅಂದರೆ ಈಗ ಒಬ್ಬರ ಮೇಲೆ ಇದನ್ನು ಪ್ರಯೋಗ ಮಾಡಿದಾಗ ಯಾವ ರೀತಿ ರಿಸಲ್ಟ್ ಅಂತೂ ಅದನ್ನೇ ತೊಗೊಂಡು ಮತ್ತೆ ಬೇರೆಯವರಿಗೆ ಕೊಡುವಂಥದ್ದು, ಎಷ್ಟು ದಿನಗಳಲ್ಲಿ ಎಷ್ಟು ಕೆ ಜಿ ಡೌನ್ ಆಗ್ಬೋದು, ಯಾವ್ಯಾವ ಟೆಕ್ನಿಕ್ಸನ್ನೇ ಯೂಸ್ ಮಾಡ್ಬೋದು, ಇದರಲ್ಲೇ ಜಾಸ್ತಿ ಸ್ಟಡಿ ಮಾಡ್ತಾ ಮಾಡ್ತಾ ಈಗ ಕಂಪ್ಲೀಟಾಗಿ ಎಷ್ಟು ಜನ ಬಂದ್ರು ಯಾವುದೇ ಕಾಯಿಲೆಯಿಂದ ಬಂದ್ರು, ಸೊ ಅವರಿಗೆ ಅಷ್ಟು ಪಾಸಿಟಿವ್ ಆಗಿ ನಾವು ಅಫರ್ಮೇಶನ್ ಕೊಟ್ಟು ಅವರಿಗೆ ಅಷ್ಟು ಅವ್ರ ನಂಬಿಕೆ ಇಟ್ಟು ಬಂದಾಗ 100% ರಿಸಲ್ಟ್ ಬರ್ತಾ ಬಂತು. ಓಕೆ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೊಂದು ಏನಂದರೆ, June 21st ವರ್ಲ್ಡ್ಸ್ ಇಂಟರ್ನ್ಯಾಷನಲ್ ಯೋಗ ಡೇ, ಸೊ ಸೆಲೆಬ್ರೇಟ್ ಎಲ್ಲರೂ ಕೂಡ ಮಾಡ್ತಾರೆ. ಇವಾಗ ಭಾರತದಲ್ಲಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಜಾಗೃತಿ ಮೂಡಿಸ್ಬೇಕು, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಯಾವ ರೀತಿ ನೀವು ಆ ದಿನ ಸ್ಪೆಷಲ್ಲಾಗಿ ಆಚರಣೆ ಮಾಡ್ತೀರಾ? ಅದು ಈಗ ಮೋದಿ ಅವರು ಕರೆ ಕೊಟ್ಟರು ನಮಗೆ June 21st ಯೋಗ ಡೇ ಅಂತ ಯಾಕೆ ಮಾಡಿದ್ರು ಅಂದರೆ, ಅವ್ರು ಎಷ್ಟು ಪವರ್ಫುಲ್ ಆಗಿ ಒಂದು ನಮ್ಮ ಇಡೀ ದೇಶನ ಆಳ್ತಾ ಹೋದ್ರು. ಸೊ ಯಾಕೆಂತಂದ್ರೆ ಆ ಪವರ್ನ ಹಿಂದೆ ಯೋಗ ಅಷ್ಟು ಇಂಪಾರ್ಟೆಂಟ್ ಅಂತ ಅವ್ರು ಕಂಡ್ಕೊಂಡಿದ್ರು. ಸೊ ಅದಕ್ಕೆ ಪ್ರತಿ ಎಲ್ಲರೂ ಯೋಗ ಮಾಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಅದನ್ನ ಮಾಡಿದ್ರು ಅವರು. ಸೊ ಆಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಈವನ್ ಒಂದು ವರ್ಕ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗ್ತಾ ಬಂತು. ಸೊ ಏನೋ ಒಂದು ಅರ್ನ್ ಮಾಡ್ತೀವಿ ಅಥವಾ ದುಡಿತೀವಿ ಅಂತ ಸುಮ್ಮನೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಕೊಂಡ್ರೆ ಯೂಸ್ ಇಲ್ಲ. ಅದ್ರ ಬದಲು ಈ ರೀತಿ ಕಾರ್ಪೊರೇಟ್ ಕಂಪನಿಗಳಲ್ಲಿ, ಐಟಿ ಕಂಪ್ನಿಗಳು, ಅಲ್ಲಿ ಕೂಡ ನಾವು ಹೋಗಿ ಯೋಗ ಶಿಬಿರಗಳನ್ನು ಮಾಡ್ತೀವಿ, ಯೋಗ ಹೇಳ್ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಅಟ್ಯಾಕ್ ಆಗಿ ಅನ್ಕಾನ್ಶಿಯಸ್ ಆಗೋವರೆಗೂ ಹೋಗಿರ್ತಾರೆ. ಸೊ ಅಂಥವ್ರಿಗೆ ಕೂಡ ಈ ಯೋಗ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಿ ಅವರು ತುಂಬ ಒಂದು ಒಳ್ಳೆಯ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಅಟ್ಲೀಸ್ಟ್ ಆ ದಿನ ಸ್ಟಾರ್ಟ್ ಮಾಡಿದಾಗ ಕೆಲವರಂತೂ ಪ್ರತಿದಿನ ಮತ್ತೆ ಅದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ರಿಸಲ್ಟ್ ಅವರಲ್ಲಿ ಬಂದಾಗ ಅವರು ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ತುಂಬ ಒಳ್ಳೆಯ ದಿನ ಆಯ್ತು. ನಾನು ಯೂಶ್ವಲಿ
ಟಿವಿ ಚಾನಲ್ಗೆ ಇರುತ್ತೆ, ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನ ಕೊಡ್ತೀವಿ ಕಾಲೇಜ್ಗಳಲ್ಲಿ, ಅಲ್ಲಿ ಇಲ್ಲಿ ಕರೆಸ್ತಾರೆ. ಸೊ ಅಲ್ಲಿ ಸ್ಪೀಚ್ ಕೊಟ್ಟು ವಿತ್ ಮ್ಯೂಸಿಕ್ ಯೋಗ ನನ್ನ ಮಕ್ಕಳ ಜೊತೆಗೆ ನಾನು ಅದನ್ನು ಮಾಡ್ತೀನಿ. ಸೊ ಆಗ ಒಂದು ಅವರಿಗೆ ಯೋಗ ಅಂದ್ರೆ ಇಷ್ಟೊಂದು ವೆರೈಟೀಸ್ ಇರುತ್ತೆ, ಸೊ ನಾವು ಮಾಡ್ಬೇಕು ಅನ್ನೋ ಒಂದು ಆಕ್ಟಿವಿಟಿ ಬರ್ಲಿ ಅಂತ ಮಾಡ್ತೀನಿ. ಹಾಯ್, ನನ್ನ ಹೆಸರು ರವಿಕುಮಾರ್ ಅಂತ. ಐ ಆಮ್ ಎ ಮಿಲಿಯನ್ ಡಾಲರ್ ಆಂಟಬಲ್ ಮೆಂಬರ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಐ ಜಾಯಿಂಡ್ ಯೋಗ ಕ್ಲಾಸ್ 2 years ಬ್ಯಾಕ್. ಆ್ಯಕ್ಚುಲಿ ಅರ್ಲಿಯರ್ ಬ್ಯಾಕ್ ಪೇನ್ ಎಲ್ಲ ಬರ್ತಿತ್ತು, ಲಾಂಗ್ ಅವರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಆಗ್ಬೋದು ಅಥವಾ ಮಾರ್ಕೆಟಿಂಗ್ಗೆ ಟ್ರಾವೆಲಿಂಗ್ ಆಗ್ಬೋದು. ಸೊ ದ್ಯಾಟ್ ಆಸ್ ಕಂಪ್ಲೀಟ್ಲಿ ಸಬ್ಸೈಡೆಡ್, ಅಥವಾ ಇಟ್ ಆಸ್ ಗಾಟ್ ಸಾಲ್ಡ್ ಆ ಇಶ್ಯೂಸ್ ಎಲ್ಲ. ಆ್ಯಂಡ್ ರಿಲ್ಯಾಕ್ಸೇಷನ್, ಎಷ್ಟು ಟೆನ್ಷನ್ ಇರುತ್ತೆ ಬಿಸ್ನೆಸ್ಸಲ್ಲಿ ಅಂದರೆ ಆಲ್ ದೋಸ್ ಮೈಂಡ್ ರಿಲೇಟೆಡ್ ರಿಲ್ಯಾಕ್ಸೇಷನ್ ಯೋಗಿಂದ ಆಗುತ್ತೆ. ಸೊ ಆ್ಯಂಡ್ ಐ ಹ್ಯಾವ್ ಗಾಟ್ ಬೆನಿಫಿಟೆಡ್. ಡಾಕ್ಟರ್ ಲತಾ ಶೇಖರ್ ನಮಗೆ ಯೋಗ ಕಲಿಸ್ಕೊಡ್ತಾ ಇರೋದು. ಆಲ್ಮೋಸ್ಟ್ 2 years ಈ ಯೋಗ ಕೇಂದ್ರಕ್ಕೆ ಬರ್ತಾ ಇದ್ದೀನಿ ನಾನು. ಸೊ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಬೆನಿಫಿಟ್ಸ್, ರಿಲ್ಯಾಕ್ಸೇಷನ್ ಆಫ್ ಮೈಂಡ್ ಆಲ್ಸೋ, ಆ್ಯಂಡ್ ಕೋರ್ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗ್ಬೋದು, ಫಿಸಿಕಲ್ ರಿಲ್ಯಾಕ್ಸೇಷನ್ ಆಗ್ಬೋದು. ಸೊ ದಟ್ ವೇ ಐ ಹ್ಯಾವ್ ಗಾಟ್ ಬೆನಿಫಿಟೆಡ್ ಫ್ರಮ್ ಯೋಗ. ನೀವು ಯೋಗ ಜೊತೆಗೆ ಭರತನಾಟ್ಯ ಕೂಡ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಯೋಗಾಗೂ ಭರತನಾಟ್ಯಕ್ಕೂ ಏನು ಸಿಮಿಲಾರಿಟೀಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಸೊ ಆದರೂ ಯಾವ ರೀತಿ ಒಂದು ಯೂಸ್ಫುಲ್ ಇದ್ರ ಜೊತೆ ಭರತನಾಟ್ಯ ಕೂಡ ಮಾಡೋದು? ಹೌದು, ಯಾಕಂದ್ರೆ ಭರತನಾಟ್ಯ ತುಂಬ ಒಳ್ಳೆ ಒಂದು ನೃತ್ಯ ಪದ್ಧತಿ. ಸೊ ಅದರಲ್ಲಿ ಕೂಡ ನಮ್ಗೆ ಆಕಸ್ಮಿಕ ಎನರ್ಜಿನ ಫೀಲ್ ಮಾಡ್ಕೋಬಹುದು, ಅಥವಾ ಮುದ್ರಾಗಳನ್ನ ಅಳವಡಿಸ್ಕೊಳ್ತೀವಿ. ಸೊ ಅವಾಗ ಬ್ರೆತ್ಲೆಸ್ನೆಸ್ ಆಗೋದಿಲ್ಲ, ನಾವೀಗ ಅಪಾನ ವಾಯು ಮುದ್ರ ಅಂತ ಹೇಳ್ತೀವಿ, ಅಥವಾ ಕಟಕ ಮುಖ ಇದನ್ನೇ ಹಾಕೊಂಡು ನಾವು ಡ್ಯಾನ್ಸ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅದು ನಮ್ಮ ಬಾಡಿ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಾವು ತುಂಬಾ ಹೊತ್ತು ಅರ್ಧ ಗಂಟೆ ಡ್ಯಾನ್ಸ್ ಮಾಡಿದ್ರು ಕೂಡ ಸೊ ಏದಿಸ್ರು ಬರಲ್ಲ, ನಮ್ಗೆ ಆ ಎನರ್ಜಿ ಲೆವೆಲ್ನ ಕಾಪಾಡುತ್ತೆ. ಸೊ ಈ ರೀತಿ ಒಂದಕ್ಕೊಂದು ತುಂಬಾ ಕನೆಕ್ಷನ್ ಇದೆ ಇದರಲ್ಲಿ. ಸೊ ಅದೊಂದು ಒಳ್ಳೆ ಆರ್ಟ್ ಅಷ್ಟೇ. ಸೊ ನಾನೇ ಅದಂದ್ರೂ ನನ್ ತುಂಬಾ ಪ್ಯಾಷನ್ ಇರೋದ್ರಿಂದ ಸ್ವಲ್ಪ ಕಲಿತೆ, ಸೀನಿಯರ್ ಆಯ್ತು ಅಷ್ಟೇ. ಬಟ್ ಅದೇ ಫೀಲ್ಡ್ ಅಲ್ಲಿ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಈಗ ಕಾಯಿಲೆ ಇರೋರು ಪೇಷಂಟ್ಸ್ ಅನ್ನ ನೋಡೋದ್ರೇ ತುಂಬಾ ಜಾಸ್ತಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದ ಕಡೆ ಸ್ವಲ್ಪ ಇವಾಗ ಗಮನ ಕಡಿಮೆ. ಹಾಗೆ ಪುಸ್ತಕ ಕೃತಿ ಕೂಡ ಬರ್ದಿದ್ದೀರಾ ಅಂತ ಕೇಳಿದೀವಿ. ಸೊ ಯಾವ ಒಂದು ಪುಸ್ತಕ? ಅದೇ ಮುದ್ರಾಗಳ ಬಗ್ಗೆ ಮುದ್ರಾ ಸಂಜೀವಿನಿ ಅಂತ ಬುಕ್ ಬರೆದೆ, ಹಾಗೆ ಯೋಗದ ಬಗ್ಗೆ ಯೋಗ ಸಂಜೀವಿನಿ ಅಂತ ಬುಕ್ ಬರೆದಿದ್ದೀನಿ. ಯೋಗ ಸಂಜೀವಿನಿಯಲ್ಲಿ ಕ್ರಿಯಾಸ್ ಬಗ್ಗೆ, ಆಸನಾಸ್ ಬಗ್ಗೆ, ಪ್ರಾಣಾಯಾಮ, ಪರ್ಟಿಕ್ಯುಲರ್ ಡಿಸೀಸ್ ಅನ್ನ ತಗೊಂಡೆ, ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುದ್ರಾ ಒಂದು ತುಂಬಾ ಮುದ್ರಾಸ್ ಎಲ್ಲ ಕವರ್ ಮಾಡಿದ್ರೆ, ಗಾಯತ್ರಿ ಮುದ್ರಾಸ್ ಕೂಡ ಕವರ್ ಮಾಡಿದ್ದೀನಿ. ಮುದ್ರಾ ಅಂದ್ರೆ ಏನು, ಯಾಕೆ ಮಾಡ್ಬೇಕು, ಅದರಿಂದ ಏನೇನ್ ಬೆನಿಫಿಟ್ಸ್ ಇದೆ. ಸೊ ಮುದ್ರಾ ಬರೆದಾಗ, ಬುಕ್ ಬರೆದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದು ಜನಸಾಮಾನ್ಯರಿಗೆ ಅದನ್ನು ಓದಿನೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಕೂಡ ಅದು ಅಷ್ಟೇ, ಯೋಗ ಸಂಜೀವಿನಿ ಅಷ್ಟೇ, ತುಂಬಾ ಚೆನ್ನಾಗಿ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತ. ಅಮೃತ ಯೋಗ ಕೇಂದ್ರ ಅಲ್ಲಿ ಈಗ 6 ಯೋಗಕ್ಕೆ ಬರ್ತಾ ಇದ್ದೀನಿ. ಡಾಕ್ಟರ್ ಲತಾಶೇಖರ್ ಹೇಳ್ಕೊಡ್ತಾ ಇದ್ದಾರೆ. ಈ ಯೋಗ ಸೇರಿದ ನನ್ನ ಉದ್ದೇಶ ಪ್ರಥಮವಾಗಿ ಅತಿ ಕೆಲಸದ ಒತ್ತಡ ಜಾಸ್ತಿ ಇತ್ತು, ಮತ್ತು ಈ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಏನೋ ಶಕ್ತಿನೇ ಇಲ್ವೇನೋ ಬಾಡಿಯಲ್ಲಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇತ್ತು. ಅದಕ್ಕೆ ಸಜೆಸ್ಟ್ ಮಾಡಿದ್ರು ಫ್ರೆಂಡ್ಸು, ಇಲ್ಲೇ ಅಮೃತ ಯೋಗ ಕೇಂದ್ರ ಇದೆ ಬನ್ನಿ ಅಂತ. ಸೊ ನಾನೀಗ 6 ನಾನು ನನ್ನಲ್ಲಿ ನನ್ನ ಬದಲಾವಣೆಗಳು ನಾನೇ ನೋಡ್ತಾ ಇದ್ದರೆ ಪೂರ್ತಿ ದಿವಸ ಶಕ್ತಿ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ. ತುಂಬ ಹೆಲ್ಪ್ಫುಲ್ ಇದು. ಯಾವ ಏಜ್ ಅವ್ರು ಬೇಕಾದ್ರೆ ಮಾಡ್ಬೋದು. ಸೊ ಬನ್ನಿ, ಯೋಗ ಮಾಡಿ, ಆರೋಗ್ಯವಾಗಿರಿ. ಓಕೆ ಮೇಡಮ್, ನೀವು ಹಲವಾರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು, ಚಿನ್ನದ ಪದಕ ಎಲ್ಲ ಕೂಡ ಪಡ್ಕೊಂಡಿದ್ದೀರಾ. ಸೊ ನಿಮ್ಮ ಸಾಧನೆ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ವಿನ್ ಆದಾಗ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಖಂಡಿತ, ಪಾಸಿಟಿವ್ ಸ್ಟ್ರೆಸ್ ಅಂತಿದೆ, ಅಂದ್ರೆ ಯು ಸ್ಟ್ರೆಸ್ ಮತ್ತೆ ಡಿ ಸ್ಟ್ರೆಸ್ ಅಂತ ಕರೀತಾರೆ. ಒಂದು ಪಾಸಿಟಿವ್ ಸ್ಟ್ರೆಸ್, ಮತ್ತೊಂದು ನೆಗೆಟಿವ್ ಸ್ಟ್ರೆಸ್ ಅಂತ. ಸೊ ನಾವು ವಿನ್ ಆದಾಗ ಏನ್ ಖುಷಿ ಇರುತ್ತೆ, ಆ ಸ್ಟ್ರೆಸ್ ಇಂದ ನಮ್ಮ ಬಾಡಿಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ಅದು ಮೊಮೆಂಟ್ರಿ, ನಾವು ಇವತ್ತು ವಿನ್ ಆದ್ರೆ ತುಂಬಾ ಖುಷಿ ಆಯ್ತು, ನಾಳೆ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಬಟ್ ಅದೇ ರೀತಿ ನೆಗೆಟಿವ್ ಸ್ಟ್ರೆಸ್ ಬಂದಾಗ, ಅಂದ್ರೆ ಯಾವ್ದೋ ಪ್ರಾಬ್ಲಮ್ ಬಂದಿರೋದು, ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಯಾರ್ದೋ ಡೆತ್ ಆಗಿರ್ಬೋದು, ತುಂಬಾ ಲೇಟ್ ಆದ್ರೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಹೋಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಯೋಗ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದನ್ನು ತೆಗಿಲಿಕ್ಕೆ, ಅಷ್ಟು ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಈ ಯೋಗನ ಯೂಸ್ ಮಾಡ್ಕೋಬೇಕು. ಓಕೆ ಮೇಡಮ್, ಯೋಗ ಮತ್ತು ಭರತನಾಟ್ಯ ಇದು ಬಿಟ್ಟು ನೀವು ಫ್ರೀ ಇದ್ದಾಗ ಸೊ ಯಾವ ರೀತಿ ಒಂದು ಟೈಮ್ ಸ್ಪೆಂಡ್ ಮಾಡ್ತೀರಾ? ನಿಮ್ಮ ಹ್ಯಾಬಿಟ್ಸ್ ಏನು? ಈಗ ಸದ್ಯಕ್ಕೆ ಹ್ಯಾಬಿಟ್ ಅಂದರೆ ಯೋಗ ಮತ್ತು ಇದನ್ನೇ ನನ್ನ ಹ್ಯಾಬಿಟ್ ಎಲ್ಲ, ಅದಕ್ಕೆ ಸಮಸ್ಯೆ ಮಾಡ್ತಿರ್ತಾರೆ. ಊಟನೂ ಮಾಡಲ್ಲ, ತಿನ್ನು, ಎಷ್ಟೊತ್ತಿಗೂ ಯೋಗ ಯೋಗ ಅಂತಂದ್ರೆ ಇದರಲ್ಲಿ ನಾವು ಯಾವ ಮೆಥಡ್ ಯೂಸ್ ಮಾಡಿದ್ರೆ ಯಾವ ಯಾವ ಕಾಯಿಲೆಗಳನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬಹುದು, ಜನ ಬಂದಾಗ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಇದೇ ಒಂದು ಫೀಲ್ಡ್ ಅಲ್ಲೇ ಮೈಂಡ್ ಹೋಗುತ್ತೆ. ಬಟ್ ನಾನು ಇವಾಗ
ಫಿಸಿಕಲ್ ಎಕ್ಸಸೈಸ್ಗಿಂತ ಜಾಸ್ತಿಯಾಗಿ ಚಕ್ರ ಹೀಲಿಂಗ್ ಬಗ್ಗೆ ಅಥವಾ ಮೆಡಿಟೇಷನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕ್ರಿಸ್ಟಲ್ ಹೀಲಿಂಗ್ ಈ ರೀತಿಯನ್ನ ನೋಡ್ತಾ ಇದ್ದೀನಿ, ಯಾಕಂದ್ರೆ ಸ್ಟ್ರೆಸ್ಸಿಂದನೇ ಎಲ್ಲ ಕಾಯಿಲೆನೂ ಬರೋದು. ಇಬ್ಬರಲ್ಲೂ ಒಬ್ಬರಿಗೆ ಡಿಪ್ರೆಷನ್ ಇದೆ, ಬಿಪಿ ಇದೆ, ಶುಗರ್ ಇದೆ, ಅಂದ್ರೆ ಕಂಪ್ಲೀಟ್ಲಿ ರಿಲೇಟೆಡ್ ಟು ಮೈಂಡ್. ಸೊ ಅದಕ್ಕೋಸ್ಕರ ಆ ಫೀಲ್ಡ್ ಅಲ್ಲಿ ಇವಾಗ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ನಾನು ಕೂಡ ಪ್ರತಿದಿನ ಎಷ್ಟೇ ಲೇಟ್ ಆದರೂ ರಾತ್ರಿ 11 ಗಂಟೆ ಆದರೂ ಮೆಡಿಟೇಷನ್ ಕೂತ್ಕೊಂಡು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಯೋಚನೆ ಮಾಡಿಬಿಡಿ. ಸ್ಕ್ರೀನ್ ಮೇಲೆ ಬರ್ತದೆ ನಂಬರ್, ಆ ನಂಬರ್ಗೆ ಕರೆ ಮಾಡಿ ನೀವು ಡಾಕ್ಟರ್ ಲತಾ ಶೇಖರ್ ಅವ್ರ ಜೊತೆ ಮಾತಾಡಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು. ಓಕೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಚರ ವಾಹಿನಿ. ನಮಸ್ತೆ. ಆ